ಮೂರನೇ ವರ್ಷದ ಪುಣ್ಯಸ್ಮರಣೆ ಹಬ್ಬವನ್ನು ನೀವು ಯಾವ ಥರ ಅದನ್ನು ಫೀಲಿಂಗ್ ಮಾಡ್ತೀರಾ? ತುಂಬ ಫೀಲಿಂಗ್ ಆಗುತ್ತೆ. ಯಾಕೆ ಅಂದರೆ ಈಗ ಆಗಬಾರ್ದಾಯ್ತು ಘಟನೆ ಆಗ್ಬಿಟ್ಟಿದೆ, ಬಟ್ ಏನು ಮಾಡೋಕ್ಕಲ್ಲ. ಅದು ನಾವು ಕಷ್ಟ ಬರಲಿ ಸುಖ ಬರಲಿ ನಾವು ಇರೋವರೆಗೂ ನಾವು ಅವ್ರ ಅಭಿಮಾನಿಯಾಗಿ ಇರ್ತೀವಿ. ಯಾಕೆ ಅಂದರೆ ಅದು ನಾವು ಒಂದು ಕೆಟ್ಟದಂತೂ ನಾವು ಅದನ್ನು ಇದು ಮಾಡ್ಕೊಳ್ಳಲ್ಲ. ಒಂದು ಒಳ್ಳೆ ರೀತಿಯಲ್ಲೇ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ ಅಪ್ಪು ಬರ್ತಡೆಗೆ, ಅದೇ ಥರ ನಾವು ಒಂದು ಫೀಲ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಅವ್ರು ಎಲ್ಲೂ ಹೋಗಿಲ್ಲ, ಪ್ರತಿಯೊಬ್ಬರು ಅಭಿಮಾನಿಗಳಲ್ಲೂ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಯಾಕೆ ಅಂದರೆ ಇದೆಲ್ಲ ಒಂದು ಒಂದು ಹೆಸರು ಅಷ್ಟೇ. ಯಾಕೆ ಅಂದರೆ ಅವ್ರು ಮಾಡಿರೋ ಹೆಸರು ದೊಡ್ಡದಾಗಿದೆ, ಆ ಹೆಸರು ಮುಂದೆ ಇದೆಲ್ಲ ಒಂದು ಹೆಸರು ಚಿಕ್ಕದು, ಅವರು ಇಲ್ಲ ಅನ್ನೋ ಒಂದು ಹೆಸರು ಪದ ನಮಗೆ ಬೇಡ. ಯಾವಾಗಲೂ ಇರ್ತಾರೆ ಕನ್ನಡಿಗರ ಜನ ಮನಸ್ಸಲ್ಲಿ ಇದ್ದೇ ಇರ್ತಾರೆ, ನಮ್ಮ ಮನಸ್ಸಲ್ಲಿ ಇರ್ತಾರೆ. ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಖಂಡಿತ ನಮ್ಮ ಅಪ್ಪನ ನಾವು ಯಾವ ಥರ ಸ್ವೀಕರಿಸ್ತೀವಿ ನಾವು ಅದೇ ಥರ ಅದೇ ಅಭಿಮಾನದಿಂದ ಖಂಡಿತ ಇರ್ತೀವಿ ಸರ್. ಈಗ ನೀವು ಟ್ಯಾಟೂ ಹಾಕ್ಸಿದ್ದೀರ, ಅವರು ಅಪ್ಪು ಸರ್ ಇದ್ದಾಗ ಹಾಕ್ಸಿದ್ದ ಇಲ್ಲ? ಇಲ್ಲ ಸರ್, ಅಪ್ಪು ಈ ಥರ ಹಿಂಗಾದ್ಮೇಲೆ ಈ ಘಟನೆ ಎಲ್ಲ ಆದಮೇಲೆ ಹಾಕ್ಸಿದ್ದೆ ಸರ್ ಅವ್ರನ್ನ. ಮರ್ಯಾದಕ್ಕೋಸ್ಕರ ಆ ನೋವನ್ನ ನಾವು ಮರೆಯೋಕ್ಕಾಗಲಿಲ್ಲ, ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಸಾಕ್ಷಿಗೋಸ್ಕರ ನಾನು ಹಾಕಿಸ್ಕೊಂಡಿದ್ದೀನಿ. ಈಗ ನಮ್ಮ ಪುಣ್ಯಭೂಮಿಯಲ್ಲಿ ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು, ಪುನೀತ್ ಅವರು ಇದ್ದಾರೆ. ಈಗ ನಮ್ಮ ಈ ಸೌತ್ ಇಂಡ್ ಸರ್ಕಲ್ ಅಲ್ಲಿ ಮೂವರು ಇದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕೆಂದ್ರೆ ಪ್ರತಿಯೊಂದು ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಪ್ರತಿ ಜನ ಓಡಾಡ್ತಾರೆ ಕನ್ನಡಿಗರು, ಪ್ರತಿಯೊಬ್ಬರು ನೋಡ್ತಾರೆ, ಅಪ್ಪು ಅಂತಾರೆ, ಅಮ್ಮನವರು ಅಂತಾರೆ, ಅಪ್ಪಾಜಿ ಅಂತಾರೆ. ಆ ಗೌರವ ನಮಗೆ ಇನ್ನೂ ತುಂಬ ಹೆಚ್ಚಿಸುತ್ತೆ ನಮಗೆ. ಯಾಕೇಳಿ ಇಂಥ ಅಭಿಮಾನಗಳು ಇದ್ದಾವೆ ನಮ್ಗೆ ಈ ಥರ ಮಾಡಿದ್ದಾರೆ. ಫಸ್ಟ್ ಎನ್ ಆರ್ ರಮೇಶ್ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಯಾಕೆಂದರೆ ಒಂದು ಸರ್ಕಲ್ ಇದು ಸೌತ್ ತಂಡ ಅಂದರೆ ಒಂದು ಬೆಂಗಳೂರಿಗೆ ಒಂದು ನಾಕಮೂಲೆ ಸರ್ಕಲ್ ಇದು. ಆ ಸರ್ಕಲಲ್ಲಿ ಈ ಥರ ಒಂದು ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಎನ್ ಆರ್ ರಮೇಶ್ ಅವ್ರ ಮೂತ್ರದಲ್ಲಾಗಿದೆ. ಖಂಡಿತ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ಕೊನೆಯದಾಗಿ ಏನು ಹೇಳ್ತೀರಾ ಅಪ್ಪವ್ರ ಬಗ್ಗೆ? ಅಪ್ಪವ್ರು ಎಲ್ಲೂ ಹೋಗಿಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ, ಖಂಡಿತ ನಾವು ಅವ್ರಿಗೂ ಇರ್ತಾರೆ. ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮಲ್ಲಿದ್ದಾರೆ. ಒಂದು ಕಾರ್ಯ ಮಾಡಬೇಕು 29, ಆ ಕಾರ್ಯ ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ. ನಮ್ಮ ಕೈಲಿ ನಮ್ಮ ಉಸಿರಿರೋರ್ಗೂ ಮಾಡ್ತೀವಿ. ಅದೊಂದು ಘಟನೆನ ಕಹಿನೂ ಇರ್ಬೋದು ಸಿಹಿನೂ ಇರ್ಬೋದು, ನಾವು ಅದನ್ನೆಲ್ಲ ಸ್ವೀಕರಿಸಿ ಅಪ್ಪುವರೆಗೂ 50ನೇ ಜನ್ಮದಿನ ಮಾಡ್ತೀವಿ. ಹೌದು ಖಂಡಿತ. ಬಗ್ಗೆ ನಿಮ್ಮ ಅಲ್ಲ ಖಂಡಿತ, ಅವ್ರು ಇದ್ದಾಗ ನಾವು ಏನು ಸೆಲೆಬ್ರೇಟ್ ಮಾಡಬೇಕು, ಇನ್ನು ಗ್ರ್ಯಾಂಡಾಗಿ 50 ಡೇಸ್ ಅಂತ ನಾವು ಮಾಡ್ತಿದ್ವೋ ಅದಕ್ಕಿಂತ ಡಬಲ್ ಮಾಡ್ತೀವಿ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಖುಷಿಯಾಗುತ್ತೆ. ಗೀತಾ ಸರ್, ಗೀತಾ ಅಪ್ಪು ಅಂತ.